ಕ್ರಿಯಾಪದಿ ಇಂಗ್ಲಿಷ್ ಅಂತ ಕರೀತೀವಿ ವರ್ಬ್ ಅಂತ ಕರಿತೀವಿ ಏನ್ ಕ್ರಿಯಾಪದ ಅಂದ್ರೆ ಇಲ್ಲೇ ಆನ್ಸರ್ ಕ್ರಿಯೆಯನ್ನ ಸೂಚಿಸುವ ಪದವೇ ಕ್ರಿಯಾಪದ ಉದಾಹರಣೆ ಪದ ಅಷ್ಟೇ ನಂಗೆ ಬೇಕಿರೋದು ವಾಕ್ಯ ಬಿಡ ಹೋದನು ಅಂತ ತಿಳ್ಕೊಂಡು ಹೋದನು ನಮ್ಮ ಹುಡುಗನು ನಿದ್ದೆ ಮಾಡಿದನು ಮಾಡಿದನು ಅನ್ನೋ ಪದ ಸೊ ಇದು ಕ್ರಿಯಾಪದನ ಹಾಗಾದ್ರೆ ಕ್ರಿಯಾಪದನ ಕ್ರಿಯಾಪದನ ಸರಿ ಸೊ ಕ್ರಿಯಾಪದ ಆದ್ರೆ ಇಲ್ಲಿ ಏನೋ ಇದೆ ಫಸ್ಟ್ ಅದನ್ನು ತಿಳ್ಕೊಳ್ಳೋಣ ಫಸ್ಟ್ ಇದರೊಳಗೆ ಒಂದು ಕ್ರಿಯೆ ಇದೆ ಕ್ರಿಯೆ ಇದೆಯಾ ಹೋಗು ಅನ್ನುವಂತ ಕ್ರಿಯೆ ಇದೆ ಇದೆಯಾ ಕ್ರಿಯೆ ಗೋ ಅಂತ ಕ್ರಿಯೆ ಇದೆಯಲ್ಲ ಇಲ್ಲಿ ಹೋಗ್ತಾ ಇರೋದು ಈ ಕ್ರಿಯೆಯನ್ನು ನಾವು ಎಂತ ಕರಿತೀವಿ ಅಂದ್ರೆ ಧಾತು ಅಂತ ಕರಿತೀವಿ ಪದ ಮೂಲ ರೂಪವನ್ನ ಧಾತು ಮೂಲ ಅಂದ್ರೆ ಏನು ಎರಡನೇದು ಇಲ್ಲಿ ದಾ ಅಂತ ಒಂದು ಅಕ್ಷರ ಕಾಣ್ತಾ ಇತ್ತು ಇಲ್ಲಿ ಕಾಣ್ತಾ ಅಕ್ಷರ ದಾ ಅಂತದ್ದು ಸೊ ಈ ದಾ ಅನ್ನೋದು ಏನು ಸೂಚಿಸ್ತಾ ಐತೆ ಹೋಗೋ ಕ್ರಿಯೆಯನ್ನು ಸೂಚಿಸ್ತಾ ಐತೆ ಓಕೆ ದಾನದ ಏನು ಸೂಚಿಸ್ತಾ ಐತೆ ಕೆಲ್ಸನೇ ಕ್ರಿಯಾಪದ ಕೆಲ್ಸನೇ ಬಟ್ ನನಗೆ ಈ ದಾ ಈಗ ಇಲ್ಲಿ ದಾ ಇಲ್ಲ ಇಲ್ಲಿ ದಾ ಐತೆ ಇಲ್ಲಿ ಏನಾರು ಇಲ್ಲ ಸೊ ಇಲ್ಲಿ ಬಂದ ಏನ್ ಸೂಚಿಸ್ತಾ ಐತದ ಓಕೆ ಮುಗ್ದಿದೇನೆ ಸರಿ ಬಟ್ ಅದು ಗ್ರಾಮರ್ ಅಲ್ಲ ಅಂತ ಕರಿತೀವಿ ಅದಕ್ಕೆ ಸರಿ ನೀನ್ ಹೇಳಿ ಸರಿ ಕಾಲವನ್ನ ಸೂಚಿಸ್ತಾ ಇತ್ತು ಅಷ್ಟೇ ನಿಮ್ ಭೂತದ್ದ ಭವಿಷ್ಯದ ಮೋಹಿನ ಪೀಡೆ ಅನ್ನೋದು ಆಮೇಲೆ ನೋಡ್ಕಿದಾನ ಸೊ ಬೇಕಿರೋದೇನ್ ನಮಗೆ ಕಾಲ ಆ ಭೂತ ಕಾಲನ ಭವಿಷ್ಯದ ಕಾಲನ ವರ್ತಮಾನ ಕಾಲ ಆಮೇಲೆ ನೋಡ್ಕಿದಾನೆ ಒಟ್ ಕಾಲ ಸೂಚಿಸ್ತಾ ಇತ್ತ ಅನ್ನೋದು ಸೊ ಹಾಗಾದ್ರೆ ಯಾವ ಕಾಲ ಇದು ಭೂತ ಎರಡನೇನು ವರ್ತಮಾನ ವರ್ತಮಾನ ಮೂರನೇದು ಭವಿಷ್ಯ ಈ ಕನ್ನಡದಲ್ಲಿ ಇವಕ್ಕೊಂದು ಪ್ರತ್ಯಯಗಳಿದೆ ಪ್ರತ್ಯಯಗಳು ಅಂದ್ರೆ ಈ ಅಕ್ಷರಗಳು ಈ ಪ್ರತ್ಯಯಗಳು ಬಂದ್ರೆ ಆ ಕಾಲ ಅಂತ ಸೂಚಿಸ್ಬೋದು ಯಾವ್ದು ಗೊತ್ತಾ ಭೂತಕಾಲಕ್ಕೆ ದ ಇದಕ್ಕೆ ಹೇಳ್ರಿ ಗೊತ್ತ ಯಾರಿಗೋ ಅವ್ರ ಒಬ್ರಿಗೆ ಹುತ್ತ ಅಂತ ಈ ಹಾವು ಇರುತ್ತಲ್ಲ ಆ ಹುತ್ತ ಅಲ್ಲ ಇದು ಹುತ್ತ ಇದಕ್ಕೆ ಸೊ ಈ ಅಕ್ಷರಗಳು ಬಂದ್ರೆ ಈ ಕಾಲ ಅಂತ ಇಲ್ಲಿ ಯಾವ ಅಕ್ಷರ ಬಂದೈತೆ ಅವ್ರಿಂದ ಯಾವ ಕಾಲ ಓದನು ಅಂದ್ರೆ ಆಕ್ಚುಲಿ ರಾಮನ ಕಾಡಿಗೆ ಆಗೋಯ್ತು ಯಾವ ಕಾಲದಲ್ಲೂ ಆಗಿರೋದು ಸೊ ನಾವು ಇವತ್ತು ಕಳಿಸ್ತಲೇ ಇದೀವಿ ಕಳಿಸಿದೀವಲ್ಲ ಇವತ್ತು ಮೊನ್ನೆ ಬೇರೆ ಕಳಿಸಿದೀವಿ ಯಾವಾಗ ಹೇಳ್ರಿ ಅಕ್ಟೋಬರ್ 5ನೇ ತಾರೀಕು ಆಗಸ್ಟ್ 5ನೇ ತಾರೀಕು ಏನು ವಿಶೇಷ ಇತ್ತು ರಾಮನವಮಿ ನಾನು ಹೇಳ ನನ್ ನೋಡಿ ಅವಳಿಗೆ ಗೊತ್ತು ಏನ್ ಮಾಡಿರು ಶಿಲಾನ್ಯಾಸ ಏನ್ ಶಿಲಾನ್ಯಾಸ ರಾಮಂದು ಎಲ್ಲಿ ರಾಮ ಮಂದಿರ ಎಲ್ಲಾಯ್ತದ ಅಯೋಧ್ಯೆ ಎಲ್ಲಾಯ್ತ ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿ ಏನಕ್ಕೆ ಕಾಲ್ ಮಾಡಿರೋ ಜಾಗ ಇರ್ಲಿ ಬೇರೆ ಜಾಗ ಹಾ ಅದು ಗೊತ್ತಿರ್ಲಿ ರಾಮ ಹುಟ್ಟಿದ್ದು ಜಾಗದ ಅಯೋಧ್ಯೆಯಲ್ಲಿ ಮಾಡಿದ್ದು ಅದಕ್ಕೆ ಜ್ಞಾಪಕ ಇರ್ಲಿ ನಾನು ಏನಕ್ಕೆ ಹೇಳ್ದೆ ಅಂದ್ರೆ ನಮ್ಮ ಹುಡುಗರು ಸಖತ್ತಾಗಿರು ಮೂರು ವರ್ಷದ ಹಿಂದೆ ಆಗಸ್ಟ್ 9ನೇ ತಾರೀಕು ಎಂಗೇಜ್ಮೆಂಟ್ ಆಯ್ತು ಕಣೋ ಇಬ್ರಿಗೆ ಇರೋ ಹೀರೋಯಿನ್ಗೆ ಪಟ್ಟಣ ಹೇಳಿರು ಎಷ್ಟು ಮತ್ತಾರ ಅದಕ್ಕೆ ಅದಕ್ಕೆ ಅರ್ಥ ಆಗತ್ತಾರಪ್ಪ ಕಾಲ ಅರ್ಥ ಆಯ್ತಾ ಕಾಲ ಆದ್ಮೇಲೆ ಹೋದನು ಆಯ್ತು ನೆಕ್ಸ್ಟ್ ಇಲ್ಲಿ ನೋ ಅಂತ ಕಾಣ್ತಾ ಇದೆ ಇಲ್ಲೊಂದು ಇದೇನ ಸೂಚಿಸ್ತಾ ಐತೆ ದಾ ಕಾಲ ಸೂಚಿಸ್ತು ಹೋಗು ಅನ್ನೋದು ಕ್ರಿಯೆ ಸೂಚಿಸ್ತಾ ಇತ್ತು ಧಾತು ಆಗಿತ್ತು ನೂ ಏನ್ ಸೂಚಿಸ್ತಾ ಇತ್ತು ಹಾ ವೆರಿ ಗುಡ್ ಲಿಂಗ ಶಿವಲಿಂಗ ಅಲ್ಲ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ನಪುಂಸಕಲಿಂಗ ಅವರ ಮೂರು ಜನದಲ್ಲಿ ಓದನು ಯಾರ್ಯಾವನು ಹುಡುಗ ಹುಡುಗನ ಗ್ಯಾರಂಟ ಸೊ ರಾಮನೊಂದು ಸ್ಟೋರಿ ಐತಿ ಏನ್ ಗೊತ್ತ ಸ್ಟೋರಿ ಸೊ ರಾಮ ವರ್ಲ್ಡ್ ಈ ಶಬರಿಪಾಠ ಜ್ಞಾಪಿಸ್ಕೊಂಡು ಹೇಳ್ತಿರೋದು ಸೊ ರಾಮ ಎಂಥದ್ದು 14 ವರ್ಷ ಕಾಡಿಗೆ ಹೋಗ್ಬೇಕಿತ್ತು ಯಾರಿಂದ ಯಾರಿಂದ ಸೀತೆಯಿಂದ ಹಾ ಕೈಕೆಯಿಂದ ಕೈಕೆ 3/8 ದಶರಥನ 3/8 ಕೈಕೆ ಏನಮ್ಮ ಬಾರಿ ಕಡೆಗೆ ಯಾಕೆ ಅವನು ಕಂಡ್ರೆ ಅಷ್ಟೊಂದು ಲವ್ ಅನ್ನೋ ಹಾ ಇಲ್ಲ ಅವನಿಗೆ ಹಂಗಲ್ಲ ಅವ್ನು ಅಂಟ್ಕೋಬೇಕು ಅವನು ಅವನಿಗೆ ಅಂಟ್ಕೊಳ್ಳಿಲ್ಲ ಅಂದ್ರೆ ಅವನಿಗೆ ಏನು ಆಗ್ತಿಲ್ಲ ಅವನಿಗೆ ಪ್ರಾಬ್ಲಮ್ ಆಯ್ತು ಓದ್ಜನದಲ್ಲಿ ಏನಾರು ರಾಮಲಕ್ಷ್ಮಣರಾಗಿದ್ರಲ್ಲ ಅಂಟ್ಕೋಣಕ್ಕೆ ಈ ಜನದಲ್ಲಿ ಏನಾರು ಹೊಸದಾಗಿ ಏನಾರು ಬಂದಿರ್ಬೇಕು ಕೈಕೆ ಮಾತು ತಂದ್ರು ಕೈಕೆ ಅವಳ ಜೊತೆಗೆ ಒಬ್ಳು ಆ ಅಜ್ಜಿ ದಾಸಿ ಇರ್ತಾಳೆ ಅವಳು ದಾಸಿ ಹಸು ಬಂತಾರೆ ಅಂತ ಸೊ ಅವಳು ಮಾತು ಕೇಳ್ಕೊಂಡು 2 ವರ ಬೇಡಿದ್ರು ದಶರಥನ ಹತ್ರ 2 ವರ ಯಾವ್ದಪ್ಪ ಅಂದ್ರೆ ಒಂದು ಭರತನ ಪಟ್ಟಾಭಿಷೇಕ ಇನ್ನೊಂದು ರಾಮನ ಕಾಡಿಗಟ್ಟದು ಸೊ ಕಾಡಿಗಟ್ಟ ಟೈಮಲ್ಲಿ ರಾಮ ಒಳಟ ಸೀತೆ ಕರ್ಕೊಂಡು ಲಕ್ಷ್ಮಣ ಕರ್ಕೊಂಡು ಒಳಟ ಒಳಟಾಗ ಈ ರಾಮ ಅಂದ್ರೆ ಸಖತ್ ಇಷ್ಟ ಆಗಿನ ಕಾಲದ ಜನಕ್ಕೆ
ಈಗಿನ ಕಾಲದ ಜನಕ್ಕೆ ಇಷ್ಟ ಆಗಲ್ಲ, ಈಗಿನ ಕಾಲದ ಜನಕ್ಕೆ ಕೃಷ್ಣ ಇಷ್ಟ, ಈಗಿನ ಕಾಲದ ಜನಕ್ಕೆ ರಾಮ ಇಷ್ಟ. ಸಖತ್ ರಾಮ ಇಷ್ಟ ಇದ್ದ ಎಲ್ಲ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಎಲ್ಲ ಹೊರಟು ಎಲ್ಲಿಗೆ ಕಾಡಿಗೆ. ನಾವೇನ್ ಮಾಡೋದು ಇಲ್ಲಿ, ನೀನಿಲ್ಲ ಅಂದ್ರೆ ನಾನ್ಯಾಕೆ ಇರ್ಬೇಕು ಅಂತೇಳಿ ಊರಿನ ಜನ ಎಲ್ಲವ ರಾಮನ ಹಿಂದೆ ಕ್ಯೂ ನಿಂತ್ಕೊಂಡ್ರು. ರೇಷನ್ ಗೀಷನ್ ಈ ಕರೋನಾದಲ್ಲಿ ರೇಷನ್ ಕೊಡ್ತಾರಲ್ಲ, ಹಂಗೆ ರೇಷನ್ ಗೀಷನ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರು ಮೂಟೆಗಟ್ಟಲೆ ರಾಮನ ಜೊತೆ ಗೊಳ್ಟ್ರು. ಸೊ ಆಗ ರಾಮನ ಜೊತೆ ಗೊಳ್ಟ್ರು, ಹೊರಟಾಗ ಹೇಳ್ದ ರಾಮ ಒಂದು ನೋಡ್ದ ಹಿಂದ್ಗಡೆ ಇಷ್ಟು ನೆನ್ ಬರ್ತಾರಲ್ಲ ತಿಳ್ಬಿಟ್ಟು, ಮಹನೀಯರೇ ಮತ್ತು ಮಹಿಳೆಯರೇ ದಯಮಾಡಿ ನನಗೊಬ್ಬನಿಗೆ ಆದೇಶ ಇರೋದು, ನನಗೊಬ್ಬನಿಗೆ ಹರಕೆ ಇರೋದು, ಸೊ ನಾನು 14 ವರ್ಷ ಹೋಗ್ಬಿಡ್ತೀನಿ, ನೀವು ಮಿಕ್ಕೆಲ್ಲ ವಾಪಸ್ ಹೋಗ್ರಿ ಅಂತ ಅಂದ. ಸೊ ಆಯಿತು ಹೋದ್ರು, ರಾಮ ಮಾತು ಮೀರಲ್ಲ ಯಾರು ಜನ ಎಲ್ಲ ಹೋದ್ರು. ಇವನು 14 ವರ್ಷ ಹೋದ, 14 ವರ್ಷ ಸ್ಟೋರಿ ಬೇಡ ನಮ್ಗೀಗ, ಅಲ್ಲಿ ರಾವಣ ಕಿಡ್ನಾಪ್ ಮಾಡಿದ್ದವೆಲ್ಲ ಬೇಡ, ಎಲ್ಲ ಆಗುತ್ತೆ. 14 ವರ್ಷ ಆಯಿತು, ವಾಪಸ್ ಬಂದ, ವಾಪಸ್ ಬಂದ ಅದೇ ಜಾಗದಲ್ಲಿ ನಿಂತ್ಕೊಂಡ, ವಾಪಸ್ ಬಂದು ಅದೇ ಜಾಗದಲ್ಲಿ ನಿಂತ್ಕೊಂಡು ನೋಡ್ತಾನೆ, ಒಂದಿಷ್ಟು ಜನ ಅಲ್ಲೇ ಕೂತವ್ರಿ. ಯಾಕ್ರ ಅವತ್ತು ಹೇಳಿ ಇವನು ಹೋಗ್ರಿ ಅಂತ ನಮ್ಗೆಲ್ಲ ಹೇಳಿ ರಾಮ ಅಂದ್ರು. ಯಾಕೆ ರಾಮ ನಮ್ಗೆ ಎಲ್ಲಿ ಹೇಳಿದೆ ನೀನು? ನೀನು ಹೇಳಿದೆ ಯಾರಿಗೆ? ಮಹನೀಯರಿಗೆ ಹೇಳಿದೆ, ಮಹಿಳೆಯರಿಗೆ ಹೇಳಿದೆ, ನಮಗೆ ಎಲ್ಲಿ ಹೇಳಿದೆ ನೀನು? ಯಾರಂಗರವರು ಯಾರವರು ಅರ್ಥ ಆಗ್ಲಿ ಇನ್ನು ಯಾರವರು? ಗೊಂಡ್ಸು ಅಲ್ದರು ಹೆಂಗ್ಸು ಅಲ್ದರು ಹಿಂಗಂತಾರಲ್ಲ, ತೃತೀಯ ಲಿಂಗಿಗಳು ಅಂತಾರಲ್ಲ ಗೊತ್ತಾ, ಅವರು ಅವರು ಅಲ್ಲಿದ್ರು ಅಂತ. ಮಹನೀಯರು ಅಲ್ಲ ಅವರು, ಮಹಿಳೆಯರು ಅಲ್ಲ. ಸೊ ಹಂಗೆ ಇಲ್ಲಿ ಲಿಂಗ ಅಂದ್ರೆ ಶಿವಲಿಂಗ ಅಲ್ಲ, ಎಂತದು ಪುಲ್ಲಿಂಗ ಸ್ತ್ರೀಲಿಂಗ ನಪಂಸಕ ಲಿಂಗ. ಸೊ ಅದಕ್ಕೆ ಅವತ್ತಿಂದನೇ ಅವನಿಗೆ ಹೇಳಿದ ಅವ್ರಿಗೆ ಅಲ್ಲ ಕತೆ ಬರೋದು ಏನಂತಂದ್ರೆ, ಓ ಹಿಂಗೆ ಮಿಸ್ ಮಾಡಿದ್ರೆ ನಿಮಗೆ ಗೌರವ ಕೊಡ್ಲಿಲ್ವಾ, ಹಾಗಾದ್ರೆ ಇನ್ನು ಮುಂದೆ ನಿಮಗೆ ಗೌರವ ಕೊಡ್ತೀನಿ, ನಿಮ್ಮ ಹತ್ರ ಯಾರಾದರೂ ದುಡ್ಡು ಇಸ್ಕೊಂಡ್ರೆ, ಇಸ್ಕಂತ ನೋಡಿದ್ರ ಅವ್ರ ಹತ್ರ ದುಡ್ಡು ಇಸ್ಕೊಂಡ್ರೆ ಅವ್ರಿಗೆ ಶುಭವೂ ಆಗಲಿ, ಇದು ಒಳ್ಳೆ ನಿಮ್ಮ ಕಡೆಯಿಂದ ಆಗಲಿ ಅಂತ ರಾಮ ಹರಸ್ದ. ಅವತ್ತಿಂದ ಅವ್ರ ಹತ್ರ ದುಡ್ಡು ಇಸ್ಕೊಂತಾರೆ ಅಂತ ಒಂದು ಪ್ರತೀತಿ ನಂಬಿಕೆ ಅಷ್ಟೆ. ಬರ್ತಾಗುತ್ತಾ? ಓಕೆ, ಸಿಲಿ ಪುಲ್ಲಿಂಗ ಸ್ತ್ರೀಲಿಂಗ ನಪಂಸಕ. ಆಮೇಲೆ ನೀನು ಸೂಚಿಸ್ತಾ ಐತೆ ಲಿಂಗ ಸೂಚಿಸ್ತಾಯ್ತು. ಓಕೆ, ಯಾಕಂದ್ರೆ ಹುಡುಗ ಅವನು ಓದನು ರಾಮ ಹುಡುಗ. ಓಕೆ, ನೆಕ್ಸ್ಟ್ ಪುಲ್ಲಿಂಗ ಆಯ್ತು. ನೆಕ್ಸ್ಟ್ ಇನ್ನೂ ಒಂದು ಸೂಚಿಸ್ತಾ ಇತ್ತು ಅದು ನೋಡೋದು ಹೇಳ್ಬೇಕು ಯಾರು. ಅದಾಯ್ತಲ್ಲ, ಇಲ್ಲಿ ಕಾಲ ಆಯ್ತು, ಆ ಕ್ರಿಯೆ ಆಯ್ತು, ಇನ್ನು ಏನೋ ಒಂದು ಸೂಚಿಸ್ತಾ ಇತ್ತು ಗ್ರಾಮರಲ್ಲಿ, ಏನು ಬೇಗ ಹೇಳ್ಬೇಕು. ಏನೋ ಒಂದು ಸೂಚಿಸ್ತಾ ಇತ್ತು ಬೇಗ ಹೇಳ್ರಿ. ನೂ ಅನ್ನೋದು ಸೂಚಿಸ್ತಾ ಇತ್ತು ಏನೋ ಒಂದು ಹೇಳಿ. ತಪ್ಪಾರು ತಪ್ಪಾಗಿ ತಪ್ಪು ತಲೆಗೆಡಿಸ್ಬಿಟ್ಟು ಹೇಳ್ರಿ, ತಪ್ಪಾರು ಒಳ್ಳೇದು. ನಾನು ಹೇಳಿದಲ್ಲ ತಪ್ಪಾಗಿ ಹೇಳೋದಕ್ಕಿಂತ ಸುಮ್ಮನೆ ಕೂತಿರೋದು ದೊಡ್ಡ ತಪ್ಪು ಅಂತ ಹೇಳೋ ನೀನೇ ಹೇಳು. ಏನು ಏನು ಹೇಳ್ತಿದ್ದ ಅವನಿಗೆ ಏನು ಸುಸ್ತಾ ಐತೆ ಗೊತ್ತಾಗಲಿಲ್ವಾ? ವಿಭಕ್ತಿ ಪ್ರತ್ಯಯ ಬರೋದು ನಾಪದಕ್ಕೆ, ಇದು ಕ್ರಿಯಾಪದ. ಹಾ ಹೇಳಿಲ್ವಾ? ಓಕೆ, ನಾನು ಹೇಳ್ಬಿಡ್ತೀನಿ. ಇಲ್ಲಿ ಓದರು ಎಷ್ಟು ಜನ ಅದು ಸೂಚಿಸ್ತಾ ಇಲ್ವಾ? ಅಂದ್ರೆ ಏನರ್ಥ? ವಚನವನ್ನು ಸೂಚಿಸ್ತಾ ಇದೆ, ಏಕವಚನ ಅಥವಾ ಬಹುವಚನ. ಓದನೆ ಎಷ್ಟು ಜನ ವಚನ ಸೂಚಿಸ್ತಾ ಇರ್ತಾನೆ. ಸೊ ಹಾಗಾದ್ರೆ ನೋಡ್ರಿ, ಕ್ರಿಯಾಪದ ಅಂದ್ರೆ ಹೆಂಗ್ ಗೊತ್ತಾ? ಕ್ರಿಯೆಯನ್ನು ಸೂಚಿಸ್ಬೇಕು, ಕಾಲವನ್ನು ಸೂಚಿಸ್ಬೇಕು, ಲಿಂಗವನ್ನು ಸೂಚಿಸ್ಬೇಕು, ವಚನವನ್ನು ಕೂಡ ಸೂಚಿಸ್ಬೇಕು. ಆಗ ಮಾತ್ರ ಅದನ್ನ ಎಂತ ಕರಿತೀವಿ? ಕ್ರಿಯಾಪದ ಅಂತ. ಇದನ್ನ ಅರ್ಥ ಮಾಡ್ಸೋಕೋಸ್ಕರ ಇಷ್ಟು ಹೇಳಿದ್ದು. ಕ್ರಿಯಾಪದ ಅಂದ್ರೆ ಕೇವಲ ಕ್ರಿಯೆಯನ್ನು ಸೂಚಿಸುವ ಪದ ಅಷ್ಟೇ ಅಲ್ಲ. ಅರ್ಥ ಆಯ್ತಾ? ಕ್ರಿಯಾಪದ ಅಂದ್ರೆ ಏನು ಸೂಚಿಸ್ಬೇಕಲ್ಲಿ? ಲಿಂಗ, ವಚನ, ಕಾಲ, ಧಾತು ಎಲ್ಲವನ್ನು ಸೂಚಿಸ್ತಾ ಇದ್ರೆ ಮಾತ್ರ ಅದನ್ನ ಎಂತ ಕರಿತೀವಿ? ಕ್ರಿಯಾಪದ ಅಂತ ಕರಿತೀವಿ. ಸೊ ಈ ಕ್ರಿಯಾಪದಲ್ಲಿ ನಿಮಗೆ ಇಟ್ಟಿರುವಂತಹ ಸಿಲೆಬಸ್ ಅಲ್ಲಿ ಮೂರು ರೀತಿಯ ಕ್ರಿಯಾಪದಗಳನ್ನ ಇಟ್ಟವ್ರೆ. ಯಾವ್ದಪ್ಪ ಅಂದ್ರೆ, ಮೊದಲನೇದು ಸಂಭವನಾರ್ಥಕ ಕ್ರಿಯಾಪದ, ಸಂಭವನಾರ್ಥಕ. ಎರಡನೇದು ನಿಷೇಧಾರ್ಥಕ. ಇವೆಲ್ಲ ಎಂಡ ಕ್ಲಾಸ್ ಅಲ್ಲಿ ಎಲ್ಲ ಬಂದಿರ್ತವೆ, ಬಂದವ ನಿಷೇಧಾರ್ಥಕ ಕ್ರಿಯಾಪದ. ಸೊ ಮೂರನೇದು ಭಾವಸೂಚಕ, ಭಾವ ಕ್ರಿಯಾಪದಲ್ಲಿ ಭಾವಸೂಚಕ ಬರಲ್ಲ, ಭಾವನಾರ್ಥಕ. ನನಗೆ ಬರ್ತದೆ, ನೀವು ಹೇಳಿದ್ ನೋಡಿ ವಿದ್ಯಾರ್ಥಕ ನೋಡ ಅದೇ ಹೇಳ ಹೇಳೋದ್ಬಿಟ್ಟು ನನಗೆ ಬರ್ತದೆ ವಿದ್ಯಾರ್ಥಕ ಕ್ರಿಯಾಪದ. ಸೊ ಈ ಮೂರು ಕ್ರಿಯಾಪದಗಳ ರೂಪಗಳನ್ನ ಕ್ರಿಯಾರೂಪಗಳು ಅಂತ ಕ್ರಿಯಾಪದ ವಿಧಗಳಲ್ಲ ಇವು, ಕ್ರಿಯೆಯ ರೂಪಗಳು ಅಂತ ಕೇಳಿ ಕರಿತೀವಿ. ಸೊ ಈಗ ನೋಡ್ತಾ ಬರೋಣ ಏನೇನು ಅಂತ ನೋಡ್ತಾ ಬರೋಣ. ವಿದ್ಯಾರ್ಥಕ ಅಂದ್ರೇನು, ಸಂಭವನಾರ್ಥಕ ಅಂದ್ರೇನು, ನಿಷೇಧಾರ್ಥಕ ಅಂದ್ರೇನು. ಫಸ್ಟ್ ವಿದ್ಯಾರ್ಥಕ ನೋಡೋಣ. ವಿದ್ಯಾರ್ಥಕ ಅಂದ್ರೆ ಏನಪ್ಪ ಅಂದ್ರೆ, ಆಜ್ಞೆ, ಆಶೀರ್ವಾದ, ಹಾರೈಕೆ, ಪ್ರಾರ್ಥನೆ, ಈ ಫೀಲ್ ಇದ್ರೆ ಆ ಕ್ರಿಯಾಪದದಲ್ಲಿ ಅದನ್ನು ನಾವು ವಿದ್ಯಾರ್ಥಕ ಕ್ರಿಯಾಪದ ಅಂತ ಕರಿತೀವಿ. ಉದಾಹರಣೆ ಹೇಳ್ರಿ,
ಹೋಗಲಿ ಬರಲಿ, ನಿಮಗೆಲ್ಲ ದೇವರು ಒಳ್ಳೆಯದು ಮಾಡಲಿ. ಏ ಎದ್ದು ಹೊರಡು, ಆದೇಶ ಆಯ್ತಾರೆ ಅಲ್ಲಿ. ಅಲ್ಲಿ ಆಶೀರ್ವಾದ ಆದೇಶ ಒಂದು ಹಾಕೊಡು, ಆದೇಶ ಮಾಡು ಇಲ್ಲವೇ ಮಡಿ. ಡೂ ಆರ್ ಡೈ, ಯಾರು ಹೇಳಿದ್ದು? ಬಸವಣ್ಣವರು, ಮಹಾತ್ಮ ಗಾಂಧೀಜಿ ಹೇಳಿ. ಅರೈಸ್ ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್. ಯಾರು ಹೇಳಿದ್ದು? ಇವರಲ್ಲೆಲ್ಲ ವಿದ್ಯಾರ್ಥಕ ಇದೆ, ಇವೆಲ್ಲ ಇರತ್ತಾರೆ ಇದರೊಳಗೆ. ಆರೈಕೆ ಇರ್ಬೋದು, ಪ್ರಾರ್ಥನೆ ಇರ್ಬೋದು, ಆಶೀರ್ವಾದ ಇರ್ಬೋದು, ಆಜ್ಞೆ ಇರ್ಬೋದು, ಆದೇಶ ಇರ್ಬೋದು. ಸೊ ಇಷ್ಟು ಅಂಶಗಳಿದ್ರೆ ಅದನ್ನು ನಾವು ವಿದ್ಯಾರ್ಥಕ. ನೆಕ್ಸ್ಟ್ ನಿಷೇಧಾರ್ಥಕ, ಇಲ್ಲೇ ಆನ್ಸರ್. ನಿಷೇಧ, ನಿಷೇಧ. ಇಲ್ಲಿ ಸ್ತ್ರೀಯರಿಗೆ ನಿಷೇಧಿಸಲಾಗಿದೆ, ಇಲ್ಲಿ ಪುರುಷರಿಗೆ ನಿಷೇಧಿಸಲಾಗಿದೆ. ಕೇಳಿದ್ರ? ಧೂಮಪಾನ ನಿಷೇಧಿಸಲಾಗಿದೆ, ಉಗುಳುವುದೊಂದು ನಿಷೇಧಿಸಲಾಗಿದೆ. ಏನ್ ನಿಷೇಧ ಅಂದ್ರೆ? ಮಾಡಬಾರದು. ಇಲ್ಲಿ ಬಾರದು ಎನ್ನುವಂತಹ ಅಂಶ ಬರುವಂತೆ, ಅಲ್ಲ ಇಲ್ಲ ಎನ್ನುವಂತಹ ಪದ ಬರದಂತೆ. ಪದವ ಕ್ರಿಯಾಪದ ಇದ್ರೆ ಅದನ್ನ ನಿಷೇಧಾರ್ಥಕ್ಕಂತ ಕರಿತೀವಿ. ಹೆಂಗೆ? ಅಲ್ಲ ಅಂತ ಇರ್ಬಾರ್ದು ಪದ, ಇಲ್ಲ ಅಂತಾನೆ ಇರ್ಬಾರ್ದು. ಬಾರದು ಅನ್ನೋ ಪದನು ಮೀನಿಂಗ್ ಇರಬೇಕು. ಆ ತರದ್ ಬರದು. ಹೆಂಗೆ? ಮಾಡನು ನೋಡ್ರಿ, ಮಾಡನು ಅಂದ್ರಂತ ಮಾಡಲ್ಲ ಅಂತಾನೆ ಅರ್ಥ. ತೋರನು, ತೋರಳು, ತೋರ್ಸಲ್ಲ ಅಂತ ಅರ್ಥ. ತಿನ್ನನು, ತಿನ್ನನು, ತಿನ್ನಾನು ಅಲ್ಲ ತಿನ್ನನು. ಬಾರನು, ಇದಕ್ಕೆ ಬರಲಿಲ್ಲ ಉದಾಹರಣೆ, ಬರ್ಬಿಡ್ತೀನಿ. ಮಾಡಲಿ, ನೋಡಲಿ, ಹೊರಡು, ನೀಡು, ಇದು ನಿಷೇಧಾರ್ಥ ನೋಡಿ. ಎಲ್ಲ ಕಡೆ ಮಾಡನು, ತೋರಳು, ತಿನ್ನನು, ಬಾರನು, ಸರಿನಾ? ನೆಕ್ಸ್ಟ್ ಇದು ಸಂಭವನಾರ್ಥಕ, ಮುಂದೆ, ಫ್ಯೂಚರ್, ಮುಂದೆ ಸಂಭವಿಸುವ. ಜೊತೆಗೆ ಏನಿರ್ಬೇಕು ಇಲ್ಲಿ? ಅನುಮಾನ ಇರಬೇಕು, ಸಂದೇಹ ಇರಬೇಕು. ಇಷ್ಟು ಇದ್ರೆ ಈ ಪದಗಳು ಬರ್ತವೆ. ಉದಾಹರಣೆ ಹೇಳ್ರಿ, ಇದೇ ಪದಗಳನ್ನೇ ಹೇಳ್ರಿ. ಮಾಡನಿಗೆ ಮಾಡಿಯಾನು, ಮಾಡಿದ್ರು ಮಾಡ್ಬೋದು ಬಿಟ್ರೆ. ತಿನ್ನನಿಗೆ ತಿಂದಾನು, ತಿಂದಾನು, ಅವನು ರಾತ್ರಿ ಅನ್ನವನ್ನ ತಿಂದಾನು. ತಿಂದ್ರು ತಿನ್ಬೋದು, ತಿಂದಲೇ ಇರ್ಬೋದು. ನೆಕ್ಸ್ಟ್ ತೋರಳಿಗೆ ತೋರಿಯಾಳು, ತೋರಿಸ್ರು ತೋರಿಸ್ಬೋದು ಬಿಟ್ರಿ ಬಿಡು. ನಮ್ಮ ಪಕ್ಕದಲ್ಲಿ ಪೂರ್ಣಿಮಾ, ಯಾರು ಅವಳು ಪೂರ್ಣಿಮಾ ಕುತ್ಕೋಬಹುದು, ಕುತ್ಕೊಂಡ್ರೆ ತೋರಿಯಾಳು. ಏನನ್ನ ಕಾಪಿ ತೋರಿಸಿದ್ರು ತೋರಿಸ್ಬೋದು, ಬಿಟ್ರೆ ಬಿಡ್ಬೋದು. ಫ್ಯೂಚರ್. ಇದು ಈ ಮೂರು ರೀತಿಯ ಒಂದು ಕ್ರಿಯಾರೂಪಗಳು ನಿಮಗೆ ಸಿಲೆಬಸ್ ಅಲ್ಲಿ ಇರುವಂಥದ್ದು. ಅರ್ಥ ಆಗುತ್ತಾ?